ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೂ ನಮಸ್ಕಾರ. ಈ ದಿನ ವಧು ಮತ್ತು ವರಾನ್ವೇಷಣೆಯ ಒಂದು ಸಂದರ್ಭದಲ್ಲಿ ಗ್ರಹಮೈತೃತ್ವ ಅಂದರೆ ಮಕರ ರಾಶಿಯವರು ಯಾವ್ಯಾವ ರಾಶಿಯ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಬಹಳ ಸೂಕ್ತ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಮಕರ ರಾಶಿಯಾಧಿಪತಿ ಶನಿ ಮಹಾರಾಜ, ಆ ರಾಶಿಗೆ ಮಕರ ರಾಶಿಯಾಗಿದ್ದರೆ ಹೇಗೆ ಅಂತಕ್ಕಂಥದ್ದನ್ನು ನೋಡಿದ್ರೆ, ಅಲ್ಲಿ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ ಮೂರು ನಕ್ಷತ್ರಗಳು ಕೂಡ ಇರುತ್ತೆ. ಅಲ್ಲಿ ಏಕನಕ್ಷತ್ರವಾಗಿದ್ದಾಗ ಸ್ವಲ್ಪ ಯೋಚಿಸಬೇಕಾಗತ್ತೆ, ಯಾಕೆಂತಂದರೆ ಆ ದಶಾಭಕ್ತಿಗಳು ಕೂಡ ಒಂದೇ ಟೈಮ್ನಲ್ಲಿ ಪ್ರಾರಂಭವಾಗಿ ಕಷ್ಟಗಳು ಕೂಡ ಒಟ್ಟೊಟ್ಟಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕೆಲವರು ವಿಮರ್ಶೆ ಮಾಡುವುದುಂಟು. ಆದರೂ ಕೂಡ ಇದೊಂದು ಉತ್ತಮವಾದ ಹೊಂದಾಣಿಕೆ ಅಂತಲೇ ತಿಳ್ಕೋಬೇಕು. ಬೇರೆಲ್ಲ ಕೂಟಗಳು ಅಥವಾ ಅಲ್ಲಿ ಕ್ವಾಲಿಟಿ ಆಫ್ ದ ಹರಸ್ಕೋಪ್ ಭಾಳ ಉತ್ತಮವಾಗಿದ್ದರೆ ಮಕರ ರಾಶಿಯ ವಧು ಮತ್ತು ಮಕರ ರಾಶಿಯ ವರ ಅವರಲ್ಲಿ ಮ್ಯಾಚಿಂಗನ್ನು ಖಂಡಿತವಾಗಿಯೂ ಮುಂದುವರಿಸ್ಬೋದು. ಅದು ಒಂದು ಗುಡ್ ಮ್ಯಾಚಿಂಗ್ ಅಂತಲೇ ತಿಳ್ಕೋಬೇಕು. ಮಕರ ರಾಶಿಗೆ ಕುಂಭರಾಶಿ ಆದರೆ ಹೇಗೆ? ಇಲ್ಲಿ ಎರಡಕ್ಕೂ ಅಧಿಕಾರಿ ಶನಿ ಮಹಾರಾಜನೇ ಆಗ್ತಾನೆ. ಇದು ಒಂದು ರೀತಿ ಏಕಾಧಿಪತ್ಯ, ಇಲ್ಲಿ ಗೊಂದಲವಿಲ್ಲ. ಇಲ್ಲಿ ಗ್ರಹಮೈತೃತ್ವದ ಒಂದು ನಮಗೆ ತೊಡಕು ಉಂಟಾಗೋದೇ ಇಲ್ಲ, ಯಾಕೆಂದರೆ ಅವೆರಡು ಸಮೀಪದಲ್ಲಿರ್ತಕ್ಕಂಥ ರಾಶಿಗಳು, ಜೊತೆಗೆ ಎರಡಕ್ಕೂ ಕೂಡ ಓನರ್ ಒಬ್ಬನೇ ಆಗಿರ್ತಾನೆ. ಆದ್ದರಿಂದ ಅಲ್ಲಿ ಒಂದು ಸೂಕ್ತವಾದ ಹೊಂದಾಣಿಕೆಯನ್ನು ನಿರೀಕ್ಷಿಸ್ಬೋದು. ಅಲ್ಲೂ ಕೂಡ ಗುಡ್ ಮ್ಯಾಚಿಂಗ್, ಅಂಥ ಕಾಂಬಿನೇಷನ್ನಲ್ಲಿ ಈ ವಿಚ್ಛೇದನ, ವಿಯೋಗ ಮುಂತಾದ್ದೆಲ್ಲ ಆಗಿರ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಕಡಿಮೆ ಅಂತಲೇ ತಿಳ್ಕೋಬೇಕು. ಯಾಕೆಂದರೆ ಅಲ್ಲಿ ಎರಡೂ ರಾಶ್ಯಾಧಿಪತಿ ಶನಿಯೇ ಆಗಿರುವುದರಿಂದ ಹೊಂದಾಣಿಕೆಯ ಅಭಾವ ಹೆಚ್ಚಾಗಿ ಕಂಡು ಬರೋದಿಲ್ಲ. ಇನ್ನು ಮಕರ ರಾಶಿಗೆ ಮೀನರಾಶಿ ಆದರೆ ಹೇಗೆ? ಮೀನರಾಶಿಯಾಧಿಪತಿ ಗುರು ಮತ್ತು ಮಕರ ರಾಶಿಯಾಧಿಪತಿ ಶನಿ ಮಹಾತ್ಮ ವೈರಿಗಳಲ್ಲ, ಭಾರೀ ಮಿತ್ರರಲ್ಲದಿದ್ದರೂ ಕೂಡ ಅವರಲ್ಲಿ ಒಂದು ಪರಸ್ಪರ ಗೌರವದ ಭಾವನೆ ಇರುತ್ತೆ. ನಾವು ಜ್ಯೋತಿಷ್ಯದಲ್ಲಿ ಕೆಲವಷ್ಟು ಈ ಅವಲೋಕನ ಮಾಡ್ಬೋದು. ಗುರುವನ್ನು ಕಂಡರೆ ಶನಿ ಮಹಾತ್ಮನೂ ಕೂಡ ಗೌರವಿಸ್ತಾನೆ, ಹಾಗೆ ಶನಿ ಮಹಾತ್ಮನನ್ನು ಕಂಡರೆ ಗುರುವೂ ಕೂಡ ಗೌರವದಿಂದ ನೋಡತಕ್ಕಂಥದ್ದು ಬಹಳ ಇಲ್ಲಿ ಸ್ವಾರಸ್ಯಕರವಾದಂಥ ವಿಚಾರ. ಅಂದರೆ ಎಲ್ಲ ಗ್ರಹಗಳಲ್ಲೂ ಆ ಬಾಂಧವ್ಯ ಬರೋದಿಲ್ಲ, ಆದರೆ ಅವರವರಲ್ಲಿ ಪರಸ್ಪರ ಗೌರವ ಉಂಟು. ಆದ್ದರಿಂದ ಮೀನರಾಶಿಗೂ ಮಕರ ರಾಶಿಗೂ ಹೊಂದಾಣಿಕೆ ಮಾಡ್ಬೋದು. ಅಲ್ಲಿ ಬೇರೆ ಎಲ್ಲ ಕೂಟಗಳನ್ನು ಅವಲೋಕನ ಮಾಡಿ ಜಾತಕದಲ್ಲಿ ಒಳ್ಳೆ ಕ್ವಾಲಿಟಿ, ಲಗ್ನಾಧಿಪತಿಗಳ ಮಿತ್ರತ್ವ ಇದೆಲ್ಲ ಬಂದರೆ ಸಂಶಯ ಇಲ್ಲದೆ ಇಲ್ಲಿ ಮಕರ ರಾಶಿ ಮತ್ತು ಮೀನರಾಶಿಗೆ ಹೊಂದಾಣಿಕೆ ಖಂಡಿತ ಆಗುತ್ತೆ. ಇನ್ನು ಮಕರ ರಾಶಿಗೆ ಮೇಷರಾಶಿ ಹೇಗೆ? ಮೇಷರಾಶಿಯಾಧಿಪತಿ ಕುಜ ಮತ್ತು ಮಕರ ರಾಶಿಯಾಧಿಪತಿ ಶನಿ ಪರಮವೈರಿಗಳು, ಇದು ವರ್ಜ್ಯ. ಯಾಕೆ ಅಂತಂದರೆ ಎಷ್ಟೇ ಆಗಲಿ ಈ ಕುಜ ಮತ್ತು ಶನಿ ಪರಸ್ಪರ ಒಪ್ಪಿಕೊಳ್ತಕ್ಕಂಥ ಮನಸ್ಥಿತಿಯವರಲ್ಲ. ಅವರು ಒಂದು ನೀನು ಒಂದು ನಾನು ಅಂತಕ್ಕಂಥ ಕತ್ತಿ ಕತ್ತಿ ಬಹಳ ಖಡ್ಗದ ಹೋರಾಟ ಅಂತೀವಿ. ಅಲ್ಲಿ ಸಾಮರಸ್ಯ ಬರತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಕೆಲವರು ಕೇಳ್ಬೋದು, ನಂದು ಮೇಷರಾಶಿ, ನನ್ನ ಮಡದಿಯದ್ದು ಮಕರ ರಾಶಿ, ನಾವು ಬಹಳ ಚೆನ್ನಾಗಿದ್ದೀವಿ ಅಂತ. ಇಲ್ಲಿ ಲಗ್ನಾಧಿಪತಿಗಳ ಮಿತ್ರತ್ವ ಇವೆಲ್ಲ ಬಂದು ಒಂದು ಹೊಂದಾಣಿಕೆ ಬಂದಿರಲಿಕ್ಕೆ ಸಾಧ್ಯ ಇರುತ್ತೆ. ಆದರೆ ಅದು ಯಾವತ್ತೂ ಒಂದು ದಿನ ಕೆಲವಷ್ಟು ಆತಂಕಕ್ಕೆ ಖಂಡಿತ ಕಾರಣ ಇರುತ್ತೆ. ಹಾಗಾಗಿ ನಾವು ಆ ಮ್ಯಾಚಿಂಗನ್ನು ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಸೂಕ್ತ ಅಂಥೇಳಿ ವೀಕ್ಷಕರು ತಿಳ್ಕೋಬೇಕು. ಇನ್ನು ಮಕರ ರಾಶಿಗೆ ವೃಷಭ ರಾಶಿ, ಇದೊಂದು ಅಧಿಮಿತ್ರತ್ವ ಅಂತೀವಿ. ಇಲ್ಲಿ ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ 5-9 ಅನ್ನುವಂಥದ್ದನ್ನು ಬಹಳ ಸುಲಭವಾಗಿ ವೀಕ್ಷಕರು ನೋಡ್ಕೋಬೋದು. ನಿಮ್ಮ ರಾಶಿಯಿಂದ ವರನ ರಾಶಿ 5 ಅಥವಾ 9 ಅಲ್ಲಿ ಹೆಚ್ಚಿನ ಗೊಂದಲಗಳಿಲ್ಲ ಅಂತಲೇ ತಿಳ್ಕೋಬೇಕು. ಅದನ್ನು ಒಂದು ಒಳ್ಳೆ ಕೋಣಾಧಿಪತ್ಯ ಅಂತ ಈಗಾಗಲೇ ನಾನು ತಿಳಿಸಿದ್ದೇನೆ. ಅದರಲ್ಲೂ ಕೂಡ ಮಕರ ರಾಶಿಗೆ ಮತ್ತು ವೃಷಭ ರಾಶಿಗೆ ಬಹಳ ಹೊಂದಾಣಿಕೆ. ಅಲ್ಲಿ ಶುಕ್ರ ಶನಿಯನ್ನು ಎಷ್ಟು ಗೌರವದಿಂದ ನೋಡ್ತಾನೋ, ಹಾಗೆ ಶನಿ ಮಹಾತ್ಮ ಶುಕ್ರನನ್ನು ಭಾರೀ ಮಿತ್ರನ ರೀತಿಯಲ್ಲಿ ತನ್ನ ರಾಶಿಗಿಂತ ಹೆಚ್ಚು ಕೊಡುವ ಭಾವನೆಯಲ್ಲಿರ್ತಾನೆ. ಆ ಕಾರಣದಿಂದ ಅದೊಂದು ವೆರಿ ಗುಡ್ ಮ್ಯಾಚಿಂಗ್, ಅದನ್ನು ಹೊಂದಾಣಿಕೆ ಮಾಡ್ಬೋದು. ಇನ್ನು ಮಕರ ರಾಶಿಗೆ ಮಿಥುನ ರಾಶಿ ಹೇಗೆ? ಇದು ಷಡಷ್ಟಕವಲ್ಲವೇ ಅಂತಕ್ಕಂಥ ಪ್ರಶ್ನೆಯನ್ನು ವೀಕ್ಷಕರು ಇಡ್ಬೋದು. ಆದರೆ ಇದೊಂದು ಮಿತ್ರ ಷಡಷ್ಟಕ, ಇಲ್ಲಿ ಬುಧ ಮತ್ತು ಶನಿ ವೈರಿಗಳಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಬೇರೆಲ್ಲ ಕೂಟಗಳು ಅಥವಾ ಲಗ್ನಾಧಿಪತಿಯ ಮಿತ್ರತ್ವ ಮುಂತಾದ್ದೆಲ್ಲ ಹೊಂದಾಣಿಕೆಗಳು ಬಂದರೆ ಖಂಡಿತವಾಗಿಯೂ ಕೂಡ
ಈ ಬುಧ ಮತ್ತು ಶನಿಯ ಒಂದು ಹೊಂದಾಣಿಕೆ ಮಾಡ್ಬೋದು. ಮಕರ ರಾಶಿ ಮಿಥುನ ರಾಶಿಗೆ ಮ್ಯಾಚಿಂಗ್ ಆಗಿರ್ತಕ್ಕಂಥದ್ದು ಇಲ್ಲಿ ಉತ್ತಮವಾದಂತಹ ದಾಂಪತ್ಯ ಜೀವನಕ್ಕೆ ಒಂದು ಬುನಾದಿ ಆಗಿರ್ತಕ್ಕಂಥದ್ದು ನಮಗೆ ಭಾಳಷ್ಟು ಕಂಡು ಬಂದಿದೆ. ಹಾಗೆ ಮಕರ ರಾಶಿಗೆ ಕರ್ಕಾಟಕ ರಾಶಿ ಆದರೆ ಹೇಗೆ? ಇಲ್ಲಿ ಚಂದ್ರನಿಗೆ ಯಾರು ವೈರಿಗಳು ಇಲ್ಲದಿದ್ದರೂ ಕೂಡ ಶನಿ ಮಹಾತ್ಮ ಚಂದ್ರನನ್ನು ಒಪ್ಪುವವನಲ್ಲ. ಇದು ಸಮಸಪ್ತಕವಾಗಿದ್ದರೂ ಕೂಡ ಇಲ್ಲಿ ಗೊಂದಲಗಳಿಗೆ ಆಸ್ಪದ ಇದೆ. ಅಲ್ಲಿ ತಾಕಲಾಟ ಉಂಟು, ಪರಸ್ಪರರಲ್ಲಿ ಮಿತ್ರತ್ವದ ಕೊರತೆ ಉಂಟಾಗಿ ಸಂಸಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಇದನ್ನು ಹೆಚ್ಚಾಗಿ ಮ್ಯಾಚಿಂಗ್ ಮಾಡದಿದ್ರೇ ಒಳ್ಳೆಯದು. ಇದು ನಾಟ್ ಗುಡ್ ಮ್ಯಾಚ್. ಅಂದರೆ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಮತ್ತು ಮಕರ ರಾಶ್ಯಾಧಿಪತಿ ಶನಿ ವೈರತ್ವದಲ್ಲಿ ನೋಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಅದನ್ನು ವೀಕ್ಷಕರು ಆದಷ್ಟು ತ್ಯಜಿಸುವುದೇ ಒಳ್ಳೆಯದು. ಇನ್ನು ಮಕರ ರಾಶಿಗೆ ಸಿಂಹರಾಶಿ ಹೇಗೆ? ಸಿಂಹರಾಶ್ಯಾಧಿಪತಿ ಸೂರ್ಯ ಮತ್ತು ಮಕರ ರಾಶ್ಯಾಧಿಪತಿ ಶನಿ ಪರಮವೈರಿಗಳು. ಅವರ ಅಪ್ಪ ಮಗ ಆಗಿದ್ದರೂ ಕೂಡ ಬಹಳ ವೈರತ್ವದಲ್ಲೇ ನೋಡ್ಕೋತಾರೆ. ಇದನ್ನು ಕ್ರೂರ ಷಡಷ್ಟಕ ಅಂತ ಕರೆಯಲಾಗುತ್ತೆ. ಷಷ್ಠಾಷ್ಟಕದಲ್ಲಿ ಅತ್ಯಂತ ಕ್ರೂರ ಷಡಷ್ಟಕಗಳನ್ನು ಸಾಕಷ್ಟು ಬಾರಿ ನಾನು ಉಲ್ಲೇಖ ಮಾಡ್ತಾ ಬಂದಿದ್ದೇನೆ. ಇಲ್ಲಿ ಸಿಂಹರಾಶಿಗೂ ಮಕರ ರಾಶಿಗೂ ಖಂಡಿತ ಹೊಂದಾಣಿಕೆ ಮಾಡಿಕೊಡ್ದು. ಅದು ಯಾವುದಾದ್ರೂ ಒಂದು ಅಪಾಯದಲ್ಲಿ ಪರ್ಯವಸಾನ ಆಗ್ತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ವಿಚ್ಛೇದನ ವಿಯೋಗ ಮುಂತಾದ್ದೆಲ್ಲ ಬಂದಿರತಕ್ಕಂಥ ಸಂಭವ ಈ ರಾಶಿಯ ಮ್ಯಾಚಿಂಗಲ್ಲಿರುತ್ತೆ. ಮತ್ತು ಪುರೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡರೂ ಕೂಡ ಈ ರಾಶಿಯ ಹೊಂದಾಣಿಕೆ ಅಷ್ಟು ಸೂಕ್ತವಲ್ಲ. ಇಲ್ಲಿ ಯಾವ ರೀತಿ ಅಂದರೆ, ನಾವು ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಕೂಡ ಬಹಳ ಮುಖ್ಯವಾಗಿ ತೆಗೆದುಕೋತೀವಿ. ಲಗ್ನ ಸಿದ್ಧಾಂತ ಮತ್ತು ಚಾಂದ್ರಮಾನ ಸಿದ್ಧಾಂತ ಎರಡನ್ನೂ ಗಮನದಲ್ಲಿಟ್ಕೋಬೇಕು. ಸೌರ ಸಿದ್ಧಾಂತ, ಚಂದ್ರ ಸಿದ್ಧಾಂತ. ಇಲ್ಲಿ ಸಂತಾನದ ಒಂದು ಪ್ರಮೇಯ ಬಂದಾಗ ಅಂಥ ಟೈಮ್ನಲ್ಲಿ ಈ ರಾಶಿಗಳ ಹೊಂದಾಣಿಕೆ ಮಾಡಿದ್ರೆ ಬಹಳ ಗೊಂದಲ ಉಂಟಾಗುತ್ತೆ. ಸಿಂಹರಾಶಿಗೆ ಪಂಚಮಾಧೀಶ ರಾಶ್ಯಾತ್ ಪಂಚಮಾಧಿಪತಿ ಗುರು ಆಗ್ತಾನೆ. ಮಕರ ರಾಶಿಗೆ ರಾಶ್ಯಾತ್ ಪಂಚಮಾಧಿಪತಿ ಶುಕ್ರನಾಗ್ತಾನೆ. ಇಲ್ಲಿ ಶುಕ್ರ ಸ್ತ್ರೀ ಕಾರಕತ್ವವನ್ನು ಪ್ರಧಾನವಾಗಿ ಎತ್ತಿಡಿದರೆ ಗುರು ಪುತ್ರಕಾರಕತ್ವವನ್ನು ಪ್ರಧಾನವಾಗಿ ಎತ್ತಿಡಿತಾನೆ. ಅವಾಗ ಯಾರು ಕೊಡೋದು ಅನ್ನುವ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಆವಾಗ ಸಂತಾನದ ವಿಚಾರದಲ್ಲಿ ಬಹಳ ಗೊಂದಲ, ತೊಂದರೆಗಳು ಬಂದಿರತಕ್ಕಂಥ ಪ್ರಕರಣಗಳು ಇದೆ. ಆದ್ದರಿಂದ ಇದನ್ನೆಲ್ಲ ಸ್ವಲ್ಪ ವೀಕ್ಷಕರ ಗಮನದಲ್ಲಿಟ್ಕೊಂಡು ಮಕರ ರಾಶಿಗೆ ಸಿಂಹರಾಶಿ ಹೊಂದಾಣಿಕೆ ಮಾಡದಿದ್ರೇ ಒಳ್ಳೆಯದು. ಇನ್ನು ಮಕರ ರಾಶಿಗೆ ಕನ್ಯಾ ರಾಶಿ 5-9 ಅನ್ನುವಂಥ ಕೂಟ ಬರುತ್ತೆ, ಬಹಳ ಚೆನ್ನಾಗಾಗುತ್ತೆ. ಅದನ್ನು ಒಳ್ಳೆ ಕೋಣಾಧಿಪತ್ಯ ಅಂತೀವಿ. ಅಲ್ಲಿ ಬುಧ ಮತ್ತು ಶನಿಯ ಮಿತ್ರತ್ವ ಇರುವುದರಿಂದ ಯಾವುದೇ ಮಕರ ರಾಶಿಯವರು ಕನ್ಯಾ ರಾಶಿಯ ಜಾತಕವನ್ನು ಒರೆಸಬಹುದು. ಮಿಕ್ಕೆಲ್ಲ ಆ ಲಗ್ನಾಧಿಪತಿಗಳ ಮಿತ್ರತ್ವ ಅಥವಾ ಜಾತಕದ ಒಳ್ಳೆ ಕ್ವಾಲಿಟಿ ಬಂದರೆ ಖಂಡಿತವಾಗಿ ಯಾವುದೇ ನಕ್ಷತ್ರವಾಗಿರಲಿ ಅಲ್ಲಿ ಹೊಂದಾಣಿಕೆ ಸಾಧ್ಯ ಅಂತಕ್ಕಂಥದ್ದನ್ನು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಇನ್ನು ಮಕರ ರಾಶಿಗೆ ತುಲಾರಾಶಿ ಹೇಗೆ? ತುಲಾರಾಶ್ಯಾಧಿಪತಿ ಶುಕ್ರ ಮತ್ತು ಮಕರ ರಾಶ್ಯಾಧಿಪತಿ ಶನಿ ಮಹಾತ್ಮ ಪರಮಮಿತ್ರರು. ಶನಿಗೆ ಶುಕ್ರನಷ್ಟು ಮಿತ್ರಗ್ರಹ ನವಗ್ರಹರಲ್ಲಿ ಯಾರೂ ಇಲ್ಲ, ಅಷ್ಟು ಮಿತ್ರತ್ವದಲ್ಲಿ ನೋಡ್ತಕ್ಕಂಥವನು. ಅದಕ್ಕೆ ವೃಷಭ ತುಲಾರಾಶಿಗೆ ಮಹಾನಿಯೋಗಕಾರಕ ಅಂದರು. ಅಂದರೆ ಎಲ್ಲವನ್ನೂ ಕೊಡುವಂಥವನು ಶನಿ ಮಹಾತ್ಮ. ಅವನ ರಾಶಿ ಲಗ್ನಗಳಿಗೆ ಕೊಡದೇ ಇರುವಷ್ಟು ಪ್ರಮಾಣದಲ್ಲಿ ಶುಭವನ್ನು ಕೊಡುವ ಶಕ್ತಿ ಖಂಡಿತ ಶನಿ ಈ ತುಲಾ ಮತ್ತು ವೃಷಭ ರಾಶಿಗೆ ತೋರಿಸ್ತಾನೆ. ಆದ್ದರಿಂದ ಇದೊಂದು ಗುಡ್ ಮ್ಯಾಚಿಂಗ್. ಇಲ್ಲಿ ಯಾವುದಾದರೂ ವರ ಮತ್ತು ವಧುವಿನ ಅನ್ವೇಷಣೆ ಬಂದಾಗ ತುಲಾರಾಶಿ ಮತ್ತು ಮಕರ ರಾಶಿಯ ಹೊಂದಾಣಿಕೆಯನ್ನು ಮಾಡುವುದು ಬಹಳ ಸೂಕ್ತವಾಗಿರುತ್ತೆ. ಅದೊಂದು ಒಳ್ಳೆ ಮ್ಯಾಚಿಂಗ್ ಕೂಡ ಆಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಗೊಂದಲ ಬಂದರೂ ಕೂಡ ಅದು ಜೀವನದಲ್ಲಿ ಕೆಟ್ಟ ಪ್ರಭಾವಕ್ಕೆ ಕಾರಣ ಆಗುವುದಿಲ್ಲ ಅನ್ನೋದನ್ನು ವೀಕ್ಷಕರು ಗಮನಿಸಬೇಕು. ಇನ್ನು ಮಕರ ರಾಶಿಗೆ ವೃಶ್ಚಿಕ ರಾಶಿ, ಇದು ಈ ಥರ ಕಾಂಬಿನೇಷನ್ ಬಂದಾಗ ಸಂಪತ್ತೇನೋ ಬಹಳ ಚೆನ್ನಾಗಿರತಕ್ಕಂಥದ್ದಿರುತ್ತೆ. ಇಲ್ಲಿ ಹುಡುಗಿಯ ವಧುವಿನ ಕಡೆಯವರಿಗೋ ಅಥವಾ ವರನ ಕಡೆಯವರಿಗೋ ಭಾಳ ಸಂಪತ್ತು ಸಿರಿ ಅಂತಕ್ಕಂಥದ್ದು ಇದ್ದು ಕೆಲವರು ಈ ಬಾಂಧವ್ಯವನ್ನು ಮುಂದುವರೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಭಾಳಷ್ಟು ಪ್ರಕರಣಗಳಿದೆ. ಆದರೂ ಕೂಡ ಅದೊಂದು ಸ್ವಾರಸ್ಯಯುತವಾಗಿರ್ತಕ್ಕಂಥ ದಾಂಪತ್ಯ ಜೀವನ ಅಲ್ಲ. ಅಲ್ಲಿ ಕುಜ ಮತ್ತು ಶನಿಯನ್ನು ನಾವು ಖಂಡಿತ ಒಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆ ಹೊಂದಾಣಿಕೆ ಅಷ್ಟು ಸೂಕ್ತ ಅಲ್ಲ. ಅದನ್ನು ಆದಷ್ಟು ಬಿಟ್ಟು ಹಾಕೋದೇ ಒಳ್ಳೆಯದು. ಇನ್ನು ಮಕರ ರಾಶಿಗೆ ಧನುರಾಶಿ ಆದರೆ ಹೇಗೆ? ಇದು ಕೊನೆಯ ರಾಶಿಯಾಗಿರುತ್ತೆ. ಇಲ್ಲಿ ಗುರು ಮತ್ತು ಶನಿಯ ಮಿತ್ರತ್ವ, ಅವರು ಸಮಾನೂ ಅಲ್ಲ, ಶತ್ರುಗಳೂ ಅಲ್ಲ,
ಪರಸ್ಪರ ಗೌರವದಿಂದ ವರ್ತಿಸ್ತಕ್ಕಂಥ ಗ್ರಹಗಳು. ಆದ್ದರಿಂದ ಈ ಮಿತ್ರತ್ವವನ್ನು ಉಪಯೋಗಿಸ್ಕೊಂಡು ಮಿಕ್ಕೆಲ್ಲ ಕ್ವಾಲಿಟಿಗಳು ತುಂಬ ಚೆನ್ನಾಗಿದ್ದರೆ ಖಂಡಿತ ಮಕರ ರಾಶಿಗೂ ಮತ್ತು ಧನುರಾಶಿಗೂ ಹೊಂದಾಣಿಕೆ ಮಾಡ್ಬೋದು. ಅಲ್ಲಿ ವೈವಾಹಿಕ ವ್ಯವಸ್ಥೆ ಉತ್ತಮವಾಗಿರುವುದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ವೀಕ್ಷಕರಿಗೆ ತಿಳಿಸ್ತಾ ಇದ್ದೇನೆ. ನಾನು ಮುಂದಿನ ಸಂಚಿಕೆಯಲ್ಲಿ ಕುಂಭರಾಶಿಗೆ ಯಾವ್ಯಾವ ರಾಶಿ ಯಾವ್ಯಾವ ರೀತಿಯಾದ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಆದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ವೀಕ್ಷಕರು ತಿಳ್ಕೋಬೇಕು ಗ್ರಹ ಮೈತ್ರಿತ್ವದ ಬಗ್ಗೆ, ಜೊತೆಗೆ ಆ ಜಾತಕದ ವ್ಯಕ್ತಿತ್ವದ ಬಗ್ಗೆ. ಅದನ್ನು ನಾನು ಈ ವಿಚ್ಛೇದನ ಮುಂತಾದ ಪ್ರಕರಣಗಳಲ್ಲಿ ಬಹಳ ಮಟ್ಟಿಗೆ ಹೇಳಿದ್ದೇನೆ. ಅದನ್ನು ಕೂಡ ಒಂದು ಸರಿ ನೋಡಿಕೊಂಡ್ರೆ ಒಳ್ಳೆಯದು. ಅಂದರೆ ಹೆಚ್ಚಿನ ವಿಚ್ಛೇದನ ಪ್ರಕರಣ ಎಲ್ಲ ಯಾಕಾಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸುವಾಗ ಈ ಗಣಕೂಟಗಳನ್ನು ನೋಡುವ ಪದ್ಧತಿಯನ್ನು ಸ್ವಲ್ಪ ನಾವು ವಿರೋಧ ಮಾಡಿದ್ದುಂಟು. ಅದನ್ನು ಗಮನಿಸಿ ಕ್ವಾಲಿಟಿಯನ್ನು ನೋಡಿಕೊಂಡು ಮುಂದುವರಿಬೇಕು ಅಂತ ಎಲ್ಲ ವೀಕ್ಷಕರಿಗೂ ತಿಳಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಕುಂಭರಾಶಿಗೆ ಯಾವ ಯಾವ ರಾಶಿ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ.